ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹದಿನಾಲ್ಕು ಸಂಖ್ಯೆ ಹದಿನೆಂಟು ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು ಏಳನೆಯ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು ಯೋಬನು ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಾವು ಕ್ರಿಸ್ತನಲ್ಲಿ ನೆಲೆಯಾಗಿದ್ದು ಮತ್ತು ಆತನ ವಾಕ್ಯ ನಮ್ಮಲ್ಲಿ ನೆಲೆಯಾಗಿದ್ದಲ್ಲಿ ಆತನು ನಮ್ಮನ್ನು ಆರು ಇಕ್ಕಟ್ಟುಗಳಿಂದ ಬಿಡಿಸುವನು ಮತ್ತು ಏಳನೆಯದರಲ್ಲಿ ನಮ್ಮ ಕೈ ಬಿಡುವುದಿಲ್ಲ ಏಕೆಂದರೆ ನಾವು ದೇವರಿಂದ ಕರೆಯಲ್ಪಟ್ಟವರು ಏಕೆಂದರೆ ನಮ್ಮ ದೇಹಗಳಲ್ಲಿ ಆತನನ್ನು ಮಹಿಮೆ ಪಡಿಸಲು ಖಾತುರತೆ ಇರುವವರು ಆಗಿದ್ದೇವೆ ಆದುದರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಮನುಷ್ಯನು ನಮಗೆ ಏನಾದರೂ ಕೇಡು ಮಾಡಬಹುದೆಂದು ನಾವು ಅಂಜುವ ಅಗತ್ಯವಿಲ್ಲ ಕೆಲವೊಂದು ಇಂತಹ ವಾಗ್ದಾನಗಳನ್ನು ಕವಿಯು ಈ ರೀತಿ ಸಾರಾಂಶಿತವಾಗಿ ಹೇಳಿದ್ದಾನೆ ನಾನು ನಿನ್ನನ್ನು ಆಳವಾದ ನೀರಿನಲ್ಲಿ ನಡೆದು ಹೋಗಲು ಕರೆಯುವಾಗ ನದಿಗಳ ವಿಪತ್ತು ನಿನ್ನ ಮೇಲೆ ಮಿತಿ ಹರಿಯುವುದಿಲ್ಲ ಏಕೆಂದರೆ ನಿನ್ನ ಸಂಕಷ್ಟಗಳಲ್ಲಿ ನಿನ್ನನ್ನು ಆಶೀರ್ವದಿಸಲು ಮತ್ತು ನಿನ್ನನ್ನು ಪವಿತ್ರೀಕರಿಸಲು ನಿನ್ನ ಜೊತೆಯಾಗಿರುವೆನು